ಇವತ್ತು ಬಿಜೆಪಿಯ ಆಡಳಿತದಲ್ಲೂ ಸಹ ಕೇಂದ್ರ ಸರ್ಕಾರ ಇರಬೇಕು, ಕೇಂದ್ರ ಸರ್ಕಾರದಲ್ಲಿ ಪ್ರಮುಖವಾಗಿ ಯಾವ ರೀತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ದೇಶದ ಸಂಪತ್ತನ್ನು ಲೂಟಿ ಮಾಡಿರ್ತಕ್ಕಂಥವರಿಗೆ ಪ್ರೊಟೆಕ್ಷನ್ಗಳನ್ನು ಈಗಿನ ಕೇಂದ್ರ ಸರ್ಕಾರವೂ ಒಳಗೊಂಡಂತೆ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ಈ ಪುಸ್ತಕದಲ್ಲಿದೆ. ನಾನು ಅದರ ವಿವರಣೆ ಕೊಡಲಿಕ್ಕೆ ಹೋಗೋದಿಲ್ಲ, ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ತಗೊಂಡು ಸ್ವಲ್ಪ ನೀವೇ ಕಣ್ಣಾಯಿಸ್ಕೊಂಬಿಡಿ. ಇದರ ಬಗ್ಗೆ ಇಂಥ ವಿಷಯಗಳನ್ನ ತೆಗೆದುಕೊಂಡು ಈ ಸಬ್ಜೆಕ್ಟ್ ಇಟ್ಕೊಂಡು ನೀವು ಪಾರ್ಲಿಮೆಂಟ್ನಲ್ಲಿ ಹೋರಾಟ ಮಾಡಬೇಕು. ಇವತ್ತು ನಿಮ್ಮ ನಾಯಕರುಗಳಿಗೆ ಇಡಿ ಕೊಟ್ಟರು, ಇಡಿ ನೋಟಿಸ್ ಕೊಡ್ತಾ ಇದ್ದಾರೆ, ಇಡಿಯಿಂದ ನಮಗೆ ತೊಂದರೆ ಆಗ್ತಾ ಇದೆ, ನಮ್ಮನ್ನು ಹೆರಾಸ್ ಮಾಡ್ತಾ ಇದ್ದಾರೆ, ಬಾಯಿ ಮುಚ್ಚಿಸ್ಲಿಕ್ಕೆ ಹೊರಟಿದ್ದಾರೆ, ಇದನ್ನು ಏನು ಹೇಳ್ತೀರಿ? ಇಲ್ಲಿ ಇರ್ತಕ್ಕಂಥ ಕೆಲವು ಮಾಹಿತಿಗಳನ್ನು ನೋಡಿದಾಗ ಈ ಸಬ್ಜೆಕ್ಟ್ ಇಟ್ಕೊಂಡು ನೀವು ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡ್ರೆ ಉತ್ತರ ಕೊಡಬೇಕಲ್ಲ ಸರ್ಕಾರ. ಅದನ್ನು ವಿರೋಧ ಪಕ್ಷ ಮಾಡಬೇಕಾಗಿರೋದು. ನೀವು ನನ್ನ ಕೇಳ್ಬೋದು, ನೀವು ಮಾಡ್ಬೋದು. ನಾವು ಸಣ್ಣ ಪಕ್ಷ, ನಮ್ಮ ಕದ್ದೂನಿ ಯಾರು ಕೇಳ್ತಾರೆ? ಇವತ್ತು ನಿಮಗೆ ಬೇಕಾದಷ್ಟು ಹೋರಾಟ ಮಾಡಲಿಕ್ಕೆ ಇಶ್ಯೂಗಳಿದ್ದಾವೆ. ಇಲ್ಲಿ ಈ ಪುಸ್ತಕ ನೋಡಿದ್ರೆ ಇಶ್ಯೂಗಳು ಸಿಗ್ತದೆ ನಿಮಗೆ. ಇದರ ಡಾಕ್ಯುಮೆಂಟ್ ಐತಿ, ಡಾಕ್ಯುಮೆಂಟ್ ನಿಮ್ಮ ಹತ್ರ ಇರ್ಬೋದು ಬಹುಶಃ. ಇವೆಲ್ಲ 1991 ಯಾವ ನರಸಿಂಹರಾವ್ ಸರ್ಕಾರದಲ್ಲಿ ಗ್ಲೋಬಲೈಸೇಷನ್ ಲಿಬರಲೈಸೇಷನ್ ಪಾಲಿಸಿಗಳು ಬಂತು, ಎಕನಾಮಿಕ್ ರಿಫಾರ್ಮ್ಸ್ ಪ್ರಾರಂಭ ಮಾಡಿದ್ರು. ಅದಾದ ನಂತರ ದೇಶದಲ್ಲಿ ನಡೆದಿರತಕ್ಕಂಥ ಹಲವಾರು ಪ್ರಕರಣಗಳ ಬಗ್ಗೆ ಇರತಕ್ಕಂಥ ಮಾಹಿತಿಗಳಿದೆ. ಇದನ್ನ ಇಟ್ಕೊಂಡು ನೀವು ಹೋರಾಟ ಮಾಡಿದ್ರೆ ನಿಮ್ಗೆ ಶಕ್ತಿ ಬರ್ತದೆ, ಅದು ಬಿಟ್ಟು ರಸ್ತೆಯಲ್ಲಿ ಹೋರಾಟ ಮಾಡಿದ್ರೆ ಏನು ಬರ್ತದೆ? ಇದು ನಿಮಗೆ ಯಾರಾದರೂ ಕಾಂಗ್ರೆಸ್ ನಾಯಕರು ಹೋರಾಟ ಮಾಡ್ತಕ್ಕಂಥ ಮನೋಭಾವ ಅವರು ಇದ್ದರೆ ಇದು ಸ್ವಲ್ಪ ಓದ್ಬಿಟ್ಟು ಈ ಸಬ್ಜೆಕ್ಟ್ ತಿಳ್ಕೊಂಡು ಸ್ವಲ್ಪ ಇದನ್ನು ಸಬ್ಜೆಕ್ಟ್ ತಗೊಂಡ್ರೆ ಆಗ ದೇಶದಲ್ಲಿ ಬಹುಶಃ ಜನಗಳಲ್ಲಿ ಚರ್ಚೆ ಪ್ರಾರಂಭ ಆಗ್ಬೋದು. ಯಾರ್ಯಾರು ಏನೇನು, ಯಾರ್ಯಾರ ಯೋಗ್ಯತೆಗಳು ಏನಿದೆ, ಈ ದೇಶದ ಸಂಪತ್ತು ಯಾವ ರೀತಿ ಯಾರ್ಯಾರಿಂದ ಲೂಟಿ ಆಗ್ತಾ ಇದೆ, ಪರ್ಸೆಂಟೇಜ್ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ ಕರ್ನಾಟಕದ. ಇದು ನನ್ನ ಅಭಿಪ್ರಾಯ.